Hi, hello friends. Namaste, Lariku. Welcome back to our channel. Nandini Ajit, Aduke Manege, Nimelariku, Swagata. Friends, Ivatina video deli, Namaneli, Nan Madvanta, Mutton Chops Recipe, share Martaidini, Tumba Silbuagi, Nati Rucheli Barute, Ruti Chapati Puri, Sakata Giruantatu, Supanidna Heg Madudanta, Nutkumbrena. Modilinanili, Arda Kijestu, Mutton Togundini, E. Mutton Ginangisulpa Cherbi, Jasti Vanditu. So, this is the plate. This is the plate. ಹಾಗೆ ಧನಿಯ ಕಾಳು ಹಾಕ್ತಾ ಇದೀನಿ ಒಂದು ಸ್ಪೂನ್ ಅಷ್ಟು ನಂತರ ಇದರಲ್ಲಿ ಜೀರಿಗೆ ಒಂದು ಕಾಲ್ ಚಮಚದಷ್ಟು ಹಾಗೆ ಇದರಲ್ಲಿ ಈರುಳ್ಳಿನ ಹಾಕ್ತಾ ಇದೀನಿ ಒಂದು ದೊಡ್ಡ ಈರುಳ್ಳಿ ನಂತರ ಬೆಳ್ಳುಳ್ಳಿ ಸೇರಿಸ್ತಾ ಇದೀನಿ ಎರಡು ಗೆಡ್ಡೆ ನಂತರ 1 ಇಂಚ್ ಅಷ್ಟು ಶುಂಠಿ ಹಾಗೆ ಹಸಿರು ಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದೀನಿ ಖಾರಕ್ಕೆ ನೋಡ್ಕೊಂಡು ನೀವು ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನು ಇಲ್ಲಿ 6 ರಿಂದ 7 ಮೆಣಸಿನಕಾಯಿ ಅಷ್ಟು ಹಾಕೊಂಡಿದ್ದೀನಿ ಈಗ ಇದನ್ನ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೊಳ್ಳುವಾಗ ನಾವು ಇದರಲ್ಲಿ 1 ಚಮಚ ಎಳ್ಳು ಬಿಳಿ ಎಳ್ಳು ನಂತರ 1 ಚಮಚ ಗಸಗಸೆ ಹಾಕಬೇಕು ಹಾಗೆ 2 ಸ್ಪೂನ್ ಅಷ್ಟು ಕಾಯಿ ತುರಿನ ಹಾಕೊಳ್ಳಬೇಕು ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು 1 ಹಿಡಿ ಪುದೀನಾ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದರಲ್ಲಿ ಟೊಮೆಟೊನ ಹಾಕೊಳ್ಳೋಣ 2 ಟೊಮೆಟೊನ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು ಇದನ್ನ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿ ಇದನ್ನ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ತುಂಬಾ ನುಣ್ಣಗೆ ರುಬ್ಕೊಳ್ಳಬೇಕು ಈ ರೀತಿಯಲ್ಲಿ ಮಸಾಲೆ ರೆಡಿ ಆಯಿತು ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆನ ಹಾಕಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ನೇಹಿತರೆ ಹೊಸಬರು ಯಾರಾದರೂ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ನ ಆಲ್ ಅಂತ ಪ್ರೆಸ್ ಮಾಡಿಡಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಈಗ ಈರುಳ್ಳಿ ಫ್ರೈ ಆದಮೇಲೆ ನಾವು ಬೇಯಿಸಿ ಇಟ್ಕೊಂಡಿರುವಂತ ಮಾಂಸನ ಹಾಕೊಳ್ಳಬೇಕು ಅದರ ನೀರನ್ನ ಈಗಲೇ ಹಾಕೋಬೇಡಿ ಆ ಸ್ಟಾಕ್ ಏನಿರುತ್ತೆ ಅದು ಹಾಗೆ ಇರಲಿ ಲಾಸ್ಟ್ ಗೆ ಯೂಸ್ ಮಾಡೋಣ ಈಗ ಜಸ್ಟ್ ಅದನ್ನ ಮಾಂಸ ಅಷ್ಟೇ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಬೇಕು ಈ ರೀತಿಯಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಿರುವಂತ ಮಸಾಲೆನ ಹಾಕೊಳ್ಳೋಣ ಮಸಾಲೆನ ಸೇರಿಸ್ಕೊಂಡ್ಬಿಟ್ಟು 1 ಚಮಚದಷ್ಟು ಧನಿಯಾ ಪುಡಿ 1/4 ಚಮಚದಷ್ಟು ಅರಿಶಿನ ಪುಡಿ ನಂತರ 2 ಚಮಚದಷ್ಟು ಮಟನ್ ಮಸಾಲೆನ ಹಾಕೊಳ್ಳೋಣ ಈಗ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಆದಮೇಲೆ ಒಳ್ಳೆ ಕಲರ್ ಗೋಸ್ಕರ 1/4 ಚಮಚದಷ್ಟು ಇದಕ್ಕೆ ಖಾರದ ಪುಡಿ ಹಾಕೊಳ್ಳೋಣ ಇದು ಖಾರ ಇಲ್ಲ ಜಸ್ಟ್ ಕಲರ್ ಗೋಸ್ಕರ ಇದನ್ನ ಹಾಕ್ತಾ ಇರೋದಷ್ಟೇ ನಾವು ಹಸಿರು ಮೆಣಸಿನಕಾಯಿ ಖಾರಕ್ಕೋಸ್ಕರ ಹಾಕಿದೀವಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ 2-3 ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಈ ಚಾಪ್ಸ್ಗೆ ಆಲೂಗಡ್ಡೆ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನೀರನ್ನು ಹಾಕ್ಕೊಳ್ಳೋಣ ಇದನ್ನು ನಾವು ತಿಳಿ ಸಾರಾಗಿ ಮಾಡಬಾರ್ದು ಸ್ವಲ್ಪ ಸೆಮಿ ಗ್ರೇವಿ ಇರಬೇಕು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೊಟ್ಟಿ ಚಪಾತಿ ಪೂರಿಗೆ ಅನ್ನಕ್ಕೆ ಸೂಪರಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಉಪ್ಪು ಚೆಕ್ ಮಾಡಿಕೊಂಡು ನಾನು ಇದರಲ್ಲಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾವು ತೆಗೆದಿಟ್ಕೊಂಡಿದ್ದೀವಲ್ವ ಚರ್ಬಿನ ಇದನ್ನು ಲಾಸ್ಟ್ಗೆ ಆ್ಯಡ್ ಮಾಡಬೇಕು ಈ ರೀತಿಯಲ್ಲಿ ಆ್ಯಡ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲಷ್ಟು ಕೂಗಿಸ್ಕೊಳ್ಳೋಣ ಮುಂಚೆನೇ ನಾವು ಮಾಂಸ ಬೇಯಿಸ್ಕೊಂಡಿದ್ದೀವಲ್ವ ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಬೇಡ 2 ವಿಷಲ್ ಸಾಕು ಈಗ ನಮ್ಮ ಸಾರು ರೆಡಿ ಆಯಿತು ನೋಡಿದ್ರಲ್ಲ ಸೂಪರಾಗಿರುವಂಥ ಮಟನ್ ಚಾಪ್ಸ್ ನಮ್ಮ ಮನೆಯಲ್ಲಿ ಮಾಡುವಂಥದ್ದು ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್